नमस्कार एल्लार्गू इवत्तिन ई वीडियो दल्ली नीवु नोड़ता इरो सिनिमा कथे वंदु प्रीतिसि मदुवे आद दंपति दिन कळेदंते गंड हेंडतियन्न नेग्लेक्ट माडोदक्के शुरु माड्ताने हीगे तुंबा अवन नेग्लिजेंसियन्न सहिस्ता बंद हेंडति कोनेगे वंदु दिन काणे आगिबिडताळे मनेयिंद इत्त गंड डिटेक्टिव्गे मिस्सिंग कंप्लेंट अन्नु कोड्ताने इन्वेस्टिगेशन नडीता अदु बेरे रूपांतर आगुत्ते कोनेगे मनेयल्लि काणे आद हेंडति एनागिर्ताळे ಸಿಕ್ತಾಳ ಹಾಗಾದ್ರೆ ಅವಳು ಮಿಸ್ ಯಾರಿಂದ ಆಗಿದ್ಲು ಅನ್ನೋದೇ ಕತೆ ಹಾಗೂ ಆ ಕತೆಯ ಹೆಸರೇ ಗಾನ್ ಗರ್ಲ್ ಸಿನಿಮಾ ಸಂಪದಾಗೆ ಸ್ವಾಗತ ಈ ರೀತಿ ಎಲ್ಲಾ ಸ್ವಾರಸ್ಯಕರ ಸಿನಿಮಾ ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಹಾಗಾದ್ರೆ ಕತೆ ಒಳಗಡೆಗೆ ಎಂಟ್ರಿ ಕೊಡೋಣ ಸಿನಿಮಾ ಶುರುವಾಗೋದು ಮೇನ್ ಕ್ಯಾರೆಕ್ಟರ್ಗಳಾದ ಏಮಿ ಹಾಗೂ ನಿಕ್ ತಬ್ಬಿಕೊಂಡ ಸೀನ್ನಿಂದ ನಿಕ್ ತನ್ನ ಹೆಂಡತಿಯಾದ ಏಮಿಯ ತಲೆಯನ್ನ ಸವೃತ್ತಾ ಅವಳ ತಲೆ ಒಳಗಡೆಗೆ ಏನ್ ಊರ್ತಾ ಇರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವತ್ತು ಅವರ 5ನೇ ವೆಡ್ಡಿಂಗ್ ಆನಿವರ್ಸರಿ ಆಗಿರುತ್ತೆ ಅಷ್ಟೊತ್ತಿಗಾಗ್ಲೇ ಇಬ್ಬರ ಮಧ್ಯ ಸಾಕಷ್ಟು ಭಿನ್ನಾಭಿಪ್ರಾಯ ಬಂದಿರುತ್ತೆ ನೆಕ್ಸ್ಟ್ ಸೀನ್ಲಿ ನಿಕ್ ತನ್ನ ತಂಗಿ ಕೆಲಸ ಮಾಡ್ತಾ ಇರೋ ಬಾರ್ಗೆ ಕುಡಿಯೋದಕ್ಕೆ ಹೋಗಿ ತನ್ನ ತಂಗಿ ಹತ್ರ ತನ್ನ ಫ್ಲಾಶ್ ಬ್ಯಾಕ್ ವೆಡ್ಡಿಂಗ್ ಆನಿವರ್ಸರಿಯ ಬಗ್ಗೆ ಹೇಳ್ತಾ ಇರ್ತಾನೆ ಫ್ಲಾಶ್ ಬ್ಯಾಕ್ ನಲ್ಲಿ ಏಮಿ ತನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ತಾವಿಬ್ರು ಒಂದು ಲೋಕಲ್ ಪಾರ್ಟಿಯಲ್ಲಿ ಮೊದಲ ಬಾರಿ ಮೀಟ್ ಮಾಡಿದ್ದು ನಿಕ್ ಅವನಾಗೆ ಅವಳನ್ನ ಮೊದಲು ಅಪ್ರೋಚ್ ಮಾಡಿ ಮಾತಾಡ್ಸೋಕೆ ಶುರು ಮಾಡಿದ್ದು ಹಾಗೆ ಬೇರೆಯವರಿಗಿಂತ ತುಂಬಾ ಕಂಫರ್ಟಬಲ್ ಆಗಿ ಇರ್ತಾ ಇದ್ರು ಹೀಗೆ ತಮ್ಮ ರಿಲೇಶನ್ಶಿಪ್ ಶುರುವಾಯಿತು ಅಂತ ಹೇಳ್ತಾ ಹೋಗ್ತಾಳೆ ಈಗ ಪ್ರೆಸೆಂಟ್ ನಿಕ್ ಆಲ್ಕೋಹಾಲ್ ಕುಡಿತಾ ಇರ್ತಾನೆ ಆಗ ಪಕ್ಕದ ಮನೆಯವರಿಂದ ಒಂದು ಕಾಲ್ ಬರುತ್ತೆ ನಿಮ್ಮ ಬೆಕ್ಕು ಹೊರಗಡೆಗೆ ಇದೆ ಅಂತ ಹೇಳ್ತಾರೆ ಅದರಿಂದ ನಿಕ್ ಮನೆಗೆ ವಾಪಸ್ ಆಗ್ತಾನೆ ಅವನು ಮನೆಗೆ ಬಂದಾಗ ಡೋರ್ ಓಪನ್ ಆಗಿರುತ್ತೆ ಆಮಿನ ಕರೀತಾನೆ ಆದ್ರೆ ಅವಳು ರೆಸ್ಪಾನ್ಸ್ ಮಾಡೋದಿಲ್ಲ ನಂತರ ಲಿವಿಂಗ್ ರೂಮ್ಗೆ ಹೋಗ್ತಾನೆ ಅಲ್ಲಿ ಒಂದು ಟೇಬಲ್ ಕೆಳಗೆ ಬಿದ್ದು ಅದರ ಮೇಲೆ ಹಾಕಿದ್ದ ಗ್ಲಾಸ್ ಚೂರ್ ಚೂರಾಗಿ ಹೋಗಿರುತ್ತೆ ಅದು ಪೂರ್ತಿ ರೂಮ್ಗೆ ಹರಡಿರುತ್ತೆ ನಿಕ್ ಅವಳ ಮೇಲಿನ ಕಾಳಜಿಗೆ ಏಮಿಯನ್ನ ಜೋರಾಗಿ ಕಿರುಚಿ ಕರಿತಾ ಇರ್ತಾನೆ ಪಕ್ಕದ ಮನೆಗೆ ಕೇಳಿಸೋ ತನಕ ನಂತರ ಪೊಲೀಸ್ಗೆ ಕಾಲ್ ಮಾಡ್ತಾನೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅದರಂತೆ ಬಂದ ಪೊಲೀಸ್ ಹಾಗೂ ಲೇಡಿ ಡಿಟೆಕ್ಟಿವ್ ಮನೆಯನ್ನೆಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ ಹೀಗೆ ನೋಡುವಾಗ ಡಿಟೆಕ್ಟಿವ್ಗೆ ಒಂದಷ್ಟು ಕ್ಲೂ ಸಿಗುತ್ತೆ ಅದರಲ್ಲಿ ರಕ್ತದ ಕಲೆ ಕೂಡ ಇರುತ್ತೆ ನಂತರ ನಿಕ್ನನ್ನ ಕರ್ಕೊಂಡು ಕೇಸ್ನ ಬಗ್ಗೆ ಮಾತಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಡಿಟೆಕ್ಟಿವ್ ನಡೆದ ಘಟನೆ ಹಾಗೂ ಕ್ಲೂ ಅನ್ನೆಲ್ಲ ನೋಡ್ತಾ ಏಮಿ ಮಿಸ್ ಆಗಿರ್ಬೋದು ಅಂತ ಪರಿಗಣಿಸಿ ಅವಳ ಬಗ್ಗೆ ಜಾಸ್ತಿ ಡೀಟೇಲ್ ಕೇಳೋದಕ್ಕೆ ಶುರು ಮಾಡ್ತಾರೆ ಆಮಿಯ ಫ್ರೆಂಡ್ಸ್ ಅವಳಿಗೆ ಏನರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವಳ ಹ್ಯಾಬಿಟ್ಸ್ ಏನು ಬ್ಲಡ್ ಟೈಪ್ ಈ ರೀತಿ ಎಲ್ಲ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ಆದರೆ ನಿಕ್ ಅವರ ಯಾವುದೇ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಡಲ್ಲ ಅವನು ತನ್ನ ಹೆಂಡತಿಯ ಬಗ್ಗೆ ಸರಿಯಾಗಿ ಏನೂ ತಿಳ್ಕೊಂಡಿಲ್ಲ ಏಮಿಯ ಫ್ರೆಂಡ್ಸ್ ಬಗ್ಗೆ ಅವನಿಗೆ ಗೊತ್ತಿರೋದಿಲ್ಲ ದಿನಪೂರ್ತಿ ಅವಳು ಬ್ಯುಸಿ ಇರ್ತಾಳೆ ಅಂತ ಮಾತ್ರ ಹೇಳ್ತಾನೆ ಬಿಟ್ರೆ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾಳೆ ಯಾಕೆ ಅಂತ ಅವನಿಗೆ ಗೊತ್ತಿರೋದಿಲ್ಲ ಅವಳು ಯಾವಾಗ್ಲೂ ರಿಚ್ ಹಾಗೂ ಸ್ಟ್ಯಾಂಡರ್ಡ್ ಆಗಿರ್ತಾ ಇದ್ಲು ಅಂತ ಮಾತ್ರ ಲೇಡಿ ಡಿಟೆಕ್ಟಿವ್ ಹತ್ರ ಹೇಳ್ತಾನೆ ಇತ ಫೋರೆನ್ಸಿಕ್ ಗ್ರೂಪ್ ಅವರು ಮನೆಯನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡುವಾಗ ನಿಕ್ ತನ್ನ ತಂಗಿಯ ಮನೆಯಲ್ಲಿ ಇರ್ತಾನೆ ಹೀಗೆ ನಿಕ್ ಮನೆಯಲ್ಲಿ ಡಿಟೆಕ್ಟಿವ್ ನೋಡುವಾಗ ಒಂದು ಪ್ರೆಗ್ನೆಂಟ್ ಲೇಡಿ ಬಂದು ತನ್ನನ್ನು ತಾನು ಏಮಿಯ ಬೆಸ್ಟ್ ಫ್ರೆಂಡ್ ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇರೋದು ನಾನು ನಿಮ್ಮ ಹತ್ರ ಮಾತಾಡಬೇಕು ಏಮಿಯ ಬಗ್ಗೆ ಅಂತ ಹೇಳ್ತಾಳೆ ಆದರೆ ಡಿಟೆಕ್ಟಿವ್ ಮಾತ್ರ ಅವಳನ್ನ ನೆಗ್ಲೆಕ್ಟ್ ಮಾಡ್ತಾಳೆ ನಿಕ್ ಮನೆಯ ಒಳಗಡೆಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡುವಾಗ ಮನೆಯ ಡ್ರಾಲಿ ಒಂದು ಎನ್ವೆಲಪ್ ಇರುತ್ತೆ ಹಾಗೂ ಅದರ ಮೇಲೆ ಕ್ಲೂ ಅನ್ನಂತ ಪಡ್ಡಿರುತ್ತೆ ಅದು ಅವರಿಗೆ ಸಿಕ್ಕ ಒಂದು ದೊಡ್ಡ ಕ್ಲೂ ಆಗಿರುತ್ತೆ ಮರುದಿನ ನಿಕ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಆಮಿಯ ತಂದೆ ಅವನನ್ನು ಸ್ವಾಗತಿಸ್ತಾರೆ ಏಮಿಯ ತಂದೆ ತಾಯಿ ಹಾಗೂ ನಿಕ್ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾರೆ ಏಮಿಯ ಬಗ್ಗೆ ಮಿಸ್ಸಿಂಗ್ ರಿಪೋರ್ಟ್ನ ಮಾಡೋದಕ್ಕೆ ನಿಕ್ ಕ್ಯಾಮ್ರಾಗೆ ನಾಚ್ಕೋತಾನೆ ಎರಡೇ ಮಾತಲ್ಲಿ ಮೊದಲೇ ಪ್ರಿಪೇರ್ ಮಾಡಿಕೊಂಡ ಸ್ಪೀಚ್ನಂತೆ ಅವಳು ತುಂಬ ಆಕ್ಟಿವ್ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಹೇಳಿ ಮಾತನ್ನ ಮುಗಿಸ್ಬಿಡ್ತಾನೆ ರಿಪೋರ್ಟ್ಗಳ ರಿಕ್ವೆಸ್ಟ್ನ ಮೇಲೆ ಆಮಿಯ ಫೋಟೋ ಪಕ್ಕ ನಿಂತು ಒಂದು ಸ್ಮೈಲನ್ನು ಮಾಡ್ತಾನೆ ಮೊದಲು ಆಮಿ ತಂದೆ ತಾಯಿ ಮಿಸ್ ಆಗಿರೋ ತಮ್ಮ ಮಗಳ ಬಗ್ಗೆ ನಿಕ್ಕಿಂತ ಜಾಸ್ತಿ ಹೇಳೋದಕ್ಕೆ ಬಂದವರು ತಕ್ಷಣ ಅಲ್ಲಿನ ಸಿಚುಯೇಷನ್ ಅನ್ನು ನೋಡಿ ಆಮಿ ಬರೆದ ಅಮೇಸಿಂಗ್ ಆಮಿ ಅನ್ನೋ ಬುಕ್ನ ಮಾರೋದಕ್ಕೆ ಇದೊಂದು ಅಮೇಸಿಂಗ್ ಆಪರ್ಚುನಿಟಿ ಅಂತ ಹೇಳಿ ಆ ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೋತಾರೆ ಜೊತೆಗೆ ಆಮಿಯ ಮಿಸ್ಸಿಂಗ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ನಂತರ ಆಮಿಯ ತಾಯಿ ನಿಕ್ಗೆ ಆಮಿಯ ಹಳೆ ಬಾಯ್ ಫ್ರೆಂಡ್ ಬಗ್ಗೆ ನಿನಗೆ ಗೊತ್ತಾ ಈ ಆಮಿಯ ಎಕ್ಸ್ ಬಾಯ್ ಫ್ರೆಂಡ್ ಅವಳನ್ನ ತುಂಬಾ ಹಚ್ಕೊಂಡಿದ್ದ ಹಾಗೆ ಅವಳ ಜೊತೆ ಬ್ರೇಕಪ್ ಆದ ನಂತರ ಅವನು ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ದ ಹಾಗೂ ಆಮಿಯ ತಾಯಿ 8 ವರ್ಷದ ಹಿಂದಿನ ನ್ಯೂಯಾರ್ಕ್ನಲ್ಲಿದ್ದ ಇನ್ನೊಬ್ಬ ಬಾಯ್ ಫ್ರೆಂಡ್ನ ಬಗ್ಗೆ ಹೇಳ್ತಾಳೆ ಇವನ ಜೊತೆಗೂ ಆಮಿ ಬ್ರೇಕಪ್ ಮಾಡ್ಕೊಂಡಿದ್ಲು ಇದರಿಂದಾಗಿ ಅವನ ಮೇಲೆ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅಂತ ಹೇಳ್ತಾಳೆ ಇತ್ತ ಡಿಟೆಕ್ಟಿವ್ ತನಗೆ ಡ್ರಾಯರ್ನಲ್ಲಿ ಸಿಕ್ಕ ಮೊದಲ ಕ್ಲೂನ ಬಗ್ಗೆ ತೋರಿಸ್ತಾರೆ ಅದನ್ನು ನೋಡಿ ನಿಕ್
ಆಮಿ ನಮ್ಮ ಆನಿವರ್ಸರಿಗೆ ಟ್ರೆಜರ್ ಹಂಟ್ ನ ರೀತಿಯಲ್ಲಿ ಆಡೋದಕ್ಕೆ ಈ ರೀತಿ ಕ್ಲೂ ಇಡ್ತಿದ್ಲು ಅಂತ ಹೇಳಿ ಡಿಟೆಕ್ಟಿವ್ ಗೆ ಹೇಳ್ತಾನೆ. ನಂತರ ಆ ಕ್ಲೂ ನಲ್ಲಿರೋ ಜಾಗವನ್ನ ಕಂಡು ಹಿಡಿದು ಆ ಜಾಗಕ್ಕೆ ಹೋಗ್ತಾನೆ. ಆ ಜಾಗದ ರೂಮ್ ನಲ್ಲಿ ಇನ್ನೊಂದು ಎನ್ವಲಪ್ ಇರುತ್ತೆ, ಅದರ ಮೇಲೆ ಕ್ಲೂ ನಂಬರ್ 2 ಅಂತ ಬರೆದಿರುತ್ತೆ. ಅದರ ಒಳಗಿನ ಕ್ಲೂ ಲಿಟಲ್ ಬ್ರೌನ್ ಹೌಸ್ ಅಂತ ಇರುತ್ತೆ. ಹೀಗೆ ಅದರ ಬಗ್ಗೆ ಮಾತಾಡುವಾಗ ಡಿಟೆಕ್ಟಿವ್ ಇನ್ನರ್ ವೇರ್ ಅನ್ನ ನೋಡ್ತಾಳೆ. ಆದ್ರೆ ನಿಕ್ ಮಾತ್ರ ಸೆಕೆಂಡ್ ಕ್ಲೂ ನ ಬಗ್ಗೆ ತನ್ಗೇನು ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ನಿಕ್ ಲಿಟಲ್ ಬ್ರೌನ್ ಹೌಸ್ ಅನ್ನೋ ಕ್ಲೂ ತನ್ನ ತಂದೆಯ ಮನೆಯಲ್ಲಿ ಏನು ಹುಡುಕೋಕೆ ಇರಬಹುದು ಅಂತ ಅನ್ಸುತ್ತೆ. ತಕ್ಷಣ ತನ್ನ ತಂದೆಯ ಮನೆಗೆ ಹೋಗ್ತಾನೆ, ಅಲಾರಾಮ್ ಸಿಸ್ಟಮ್ ಡಿಟೆಕ್ಟ್ ಮಾಡೋ ಕೋಡ್ ಅನ್ನ ಹಾಕ್ತಾನೆ. ಆದ್ರೆ ಅದು ತಪ್ಪಾಗುತ್ತೆ, ಬೇರೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹೇಳಿ ನೋಡ್ತಾನೆ. ಅವನ ಗೆಸ್ನಂತೆಯೇ ಪಕ್ಕದ ಡೋರ್ ಓಪನ್ ಮಾಡಿ ನೋಡಿದಾಗ ಟೇಬಲ್ ನ ಮೇಲೆ ಥರ್ಡ್ ಕ್ಲೂ ಅಂತ ಎನ್ವಲಪ್ ಸಿಗುತ್ತೆ. ನಿಕ್ ಆ ಕ್ಲೂನ ಡಿಟೆಕ್ಟಿವ್ ಕೈಗೆ ಸಿಗದೇ ಇರೋ ಹಾಗೆ ಎತ್ತಿಡೋಕೆ ನೋಡಿ ತನ್ನ ಹತ್ರನೇ ಇಟ್ಕೋತಾನೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ ನಮ್ಗೆ ತೋರಿಸ್ತಾರೆ. ಆಮಿ ತನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದ ಅವರ ಮದುವೆ ಸಾಕಷ್ಟು ಹಣಕಾಸು ಮಿಸ್ಕಮ್ಯುನಿಕೇಶನ್ ಹಾಗೂ ಜಗಳಗಳಿಂದಾನೇ ಸ್ಟಾರ್ಟ್ ಆಗಿತ್ತು, ಅದರಿಂದ ಅವರ ರಿಲೇಶನ್ಶಿಪ್ಗೂ ಎಫೆಕ್ಟ್ ಆಯ್ತು ಅಂತ ಹೇಳ್ತಾಳೆ. ಹಾಗೂ ಬೇರೆ ಒಂದಷ್ಟು ವಿಷಯದಲ್ಲಿ ತಮ್ಮ ರಿಲೇಶನ್ಶಿಪ್ ಹಾಳೋದಕ್ಕೆ ಶುರುವಾಯಿತು ಅಂತ ಹೇಳಿ ಬರೀತಾಳೆ. ಹಾಗೆ ಆಮಿಗೆ ಅದೊಂದು ತುಂಬಾ ಟಫ್ ಟೈಮ್, ಯಾಕಂದ್ರೆ ನಿಕ್ ತನ್ನ ಜಾಬ್ ಅನ್ನ ಕಳ್ಕೊಂಡಿರ್ತಾನೆ. ಆಮಿಯ ತಂದೆ ತಾಯಿ ಆಮಿಯ ಸೇವಿಂಗ್ಸ್ ನ ಎಲ್ಲಾ ದುಡ್ಡನ್ನ ಕೊಡುವಂತೆ ಪೀಡಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ನಿಕ್ ತುಂಬಾ ಡಿಪ್ರೆಷನ್ ನಲ್ಲಿ ಇರ್ತಾನೆ ಹಾಗೂ ತುಂಬಾ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಆಮಿಗೆ ಸಹಿಸೋದಕ್ಕೆ ಆಗೋದಿಲ್ಲ, ಅದರಿಂದ ನಿಕ್ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೂ ಅವನನ್ನ ಆಗಾಗ ಮೋಟಿವೇಟ್ ಮಾಡ್ತಿರ್ತಾಳೆ ಅವನ ಹೆಂಡತಿಯಾಗಿ ಬೇರೆ ಕಡೆ ಕೆಲಸ ಹುಡ್ಕೋದಕ್ಕೋಸ್ಕರ. ಈಗ ಮತ್ತೆ ನಮ್ಗೆ ಪ್ರೆಸೆಂಟ್, ಆಮಿ ತಂದೆ ತಾಯಿ ಒಂದು ಈವೆಂಟ್ ನ ಅರೇಂಜ್ ಮಾಡಿರ್ತಾರೆ. ಅಲ್ಲಿಗೆ ನಿಕ್ ಬಂದಾಗ ಅಲ್ಲಿ ಬಂದವರೆಲ್ಲ ಅವನನ್ನ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಿಕ್ ಡಿಟೆಕ್ಟಿವ್ ಹತ್ರ ಆಮಿ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದವಳು ಅವಳ ಬೆಸ್ಟ್ ಫ್ರೆಂಡ್ ಅಲ್ವೇ ಅಲ್ಲ ಅಂತ ಹೇಳ್ತಾನೆ. ಹೀಗೆ ಅಲ್ಲಿ ಒಂದು ಹುಡುಗಿ ಬಂದು ತನ್ನನ್ನ ಪರಿಚಯಿಸಿಕೊಂಡು ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ ಅಂದು ಒಂದು ಸೆಲ್ಫಿಯನ್ನ ತಗೋತಾಳೆ ನಿಕ್ ಜೊತೆಗೆ. ಆದ್ರೆ ನಿಕ್ ಅದನ್ನ ಡಿಲೀಟ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಅವಳು ಆಗೋದಿಲ್ಲ ಅಂತ ಅಂದು ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನ ನೋಡಿದ ಆಮಿಯ ತಾಯಿ ಅಪ್ಸೆಟ್ ಆಗ್ತಾಳೆ ನಿಕ್ ಮೇಲೆ. ಹಾಗೆ ನಿಕ್ ಈ ಟೈಮ್ ನ ಎಂಜಾಯ್ ಮಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಅದಕ್ಕೆ ನಿಕ್ ತಾನು ಬರೀ ಆಮಿಯನ್ನ ಹುಡ್ಕೋದಕ್ಕೆ ಬಂದ ಜನರ ಹತ್ರ ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿ ಆಮಿ ತಾಯಿಯ ಹತ್ರ ಕನ್ವಿನ್ಸ್ ಮಾಡ್ತಾನೆ. ಇತ್ತ ಟಿವಿಯಲ್ಲಿ ನಿಕ್ ಬಗ್ಗೆ ರಿಪೋರ್ಟ್ ಬರ್ತಾ ಇರುತ್ತೆ, ನಿಕ್ ವೈಫ್ ನ ಕಳ್ಕೊಂಡು ಡಿಪ್ರೆಸ್ ಆದ ಹಾಗೆ ಕಾಣ್ತಾ ಇಲ್ಲ ಅಂತ ಹೇಳಿ. ಇದನ್ನೆಲ್ಲ ನೋಡಿ ಅವನ ತಂಗಿ ನಿಕ್ ತಮ್ಮಿಂದ ಏನನ್ನ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಕೋತಾಳೆ. ಇತ್ತ ನಿಕ್ ಜನರಿಂದ ಒಂದು ರೀತಿಯಲ್ಲಿ ನೋಟ್ ಆಗ್ತಾ ಇರ್ತಾನೆ. ಮತ್ತೆ ಈಗ ಫ್ಲಾಶ್ ಬ್ಯಾಕ್, ನಿಕ್ ಹಾಗೂ ಆಮಿ ಇಬ್ರು ನಿಕ್ ನ ಹೋಮ್ ಟೌನ್ ಗೆ ಹೋಗ್ತಾರೆ ನಿಕ್ ತಾಯಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಯಾಕಂದ್ರೆ ಅವನ ತಾಯಿಗೆ ಕ್ಯಾನ್ಸರ್ ಆಗಿರುತ್ತೆ. ನಿಕ್ ಅವರ ಮನೆಗೆ ಹೋದ ನಂತರ ಪ್ರತಿಯೊಂದು ವಿಷಯದಲ್ಲಿಯೂ ಇಳಿಕೆ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಆಮಿಗೆ ಫಸ್ಟ್ ಟೈಮ್ ನಿಕ್ ಮನೆಯಲ್ಲಿ ಇರೋದಕ್ಕೆ ಮನ್ಸಾಗಲ್ಲ ನಿಕ್ ನ ಅವಾಯ್ಡ್ ಮಾಡೋ ಬಿಹೇವಿಯರ್ ನಿಂದಾಗಿ. ಈಗ ಪ್ರೆಸೆಂಟ್ ರಾತ್ರಿ ಆಗಿರುತ್ತೆ, ನಿಕ್ ಅವನ ತಂಗಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಆಂಟಿ ಅನ್ನೋ ಒಂದು ಹುಡುಗಿ ಬರ್ತಾಳೆ. ನಿಕ್ಗೆ ಈ ಆಂಟಿ ಅನ್ನೋ ಹುಡುಗಿಯ ಜೊತೆ ಒಂದು ವರ್ಷದಿಂದ ಇಲ್ಲೀಗಲ್ ರಿಲೇಶನ್ಶಿಪ್ ಇರುತ್ತೆ. ಆದ್ರೆ ನಿಕ್ಗೆ ಆಂಟಿ ಅನ್ನ ಮೀಟ್ ಮಾಡೋದಕ್ಕೆ ಹೆದರ್ತಿರ್ತಾನೆ. ಆದ್ರೂ ಅವಳು ತಂಗಿಯ ಮನೆಗೆ ಬಂದು ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿರ್ತಾರೆ. ಹಾಗೆ ಆಮಿಗೆ ಚೀಟ್ ಮಾಡ್ತಾ ಇರ್ತಾರೆ. ಹಾಗೆ ಸೆಕೆಂಡ್ ಕ್ಲೂ ನ ಹುಡುಕುವಾಗ ಸಿಕ್ಕ ಇನ್ನರ್ ವೇರ್ ಕೂಡ ಆಂಡಿಯದ್ದಾಗಿರುತ್ತೆ ಅಂತ ಇವಾಗ ಗೊತ್ತಾಗುತ್ತೆ. ಈಗ ಆಮಿ ಫ್ಲಾಶ್ ಬ್ಯಾಕ್, ಆಮಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಾವು ಪ್ರತಿ ಸಲ ಜಗಳ ಮಾಡಿದಾಗ್ಲೂ ತನ್ನ ಜೊತೆ ಪ್ರೀತಿಸಿ ಮದುವೆಯಾದ್ರೂ ಜಾಸ್ತಿ ಟೈಮ್ ಕೊಡ್ತಾ ಇರ್ಲಿಲ್ಲ. ಹಾಗೆ ತನ್ನನ್ನ ಬೇಕು ಅಂದಾಗ ಮಾತ್ರ ಯೂಸ್ ಮಾಡಿ ಬೇಡ ಅಂದಾಗ ಮಾತಾಡಿಸ್ತಾ ಇರ್ಲಿಲ್ಲ, ಆ ರೀತಿ ಮಾಡ್ತಾ ಇರ್ತಾನೆ. ಹೀಗೆ ನಿಕ್ ಒಂದು ಪಾರ್ಟಿಗೆ ಹೊರಟಾಗ ಆಮಿ ನಮ್ಗೆ ಮಗು ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್ ಅಂತ ಹೇಳ್ತಾಳೆ. ಆದ್ರೆ ನಿಕ್ಗೆ ಅದು ಇಷ್ಟ ಆಗಲ್ಲ. ಹೀಗೆ ಇಬ್ರು ವಾದ ಮಾಡ್ತಾ ಜಗಳ ಕೇಳಿದು ಆಮಿಗೆ ಅವನು ಫಿಸಿಕಲ್ ಆಗಿ ಹರ್ಟ್ ಮಾಡ್ತಾನೆ. ಈಗ ಪ್ರೆಸೆಂಟ್ ಡೇ ಡಿಟೆಕ್ಟಿವ್ ಒಂದು ಹಾಳು ಬಿದ್ದಿರೋ ಬಿಲ್ಡಿಂಗ್ ಅಂದ್ರೆ ಅಲ್ಲಿ ಎಲ್ಲಿ ಪ್ರತಿಯೊಂದು ಇಲ್ಲಿಗಲ್ ವ್ಯವಹಾರಗಳು ನಡೀತಾ ಇರುತ್ತೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಗೆ ಬರ್ತಾಳೆ. ಅಲ್ಲಿ ಒಂದಷ್ಟು ಗೊತ್ತಿರೋ ಫೇಸ್ ಗಳನ್ನ ನೋಡಿ ಆಮಿ ಬಗ್ಗೆ ಗೊತ್ತಾ ಅಂತ ಹೇಳಿ ಫೋಟೋ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ. ಅದ್ರಲ್ಲಿ ಒಬ್ಬ ಗೊತ್ತು ಇಲ್ಲಿಗೆ ಬಂದಿದ್ಲು ಗನ್ ಕೇಳಿದ್ಲು ಅಂತ ಹೇಳ್ತಾನೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್, ಆಮಿ ತನ್ನ ಡೈರಿಲಿ ಗಂಡನಿಂದ ಪ್ರೊಟೆಕ್ಷನ್ ಗೋಸ್ಕರ ತನಗೆ ಗನ್ ಬೇಕು ಅಂತ ಹೇಳಿ ಬರ್ದಿರ್ತಾಳೆ. ಈಗ ಮತ್ತೆ ಪ್ರೆಸೆಂಟ್ ಡೇ ಬೆಳಗಿನ ಸಮಯವಾಗಿರುತ್ತೆ. ಅಫೈರ್ ಅಲ್ಲಿದ್ದ ಆಂಡಿಗೆ ನಿಕ್ ಬೇಗ ಇಲ್ಲಿಂದ ಹೊರಟು ಹೋಗು ಯಾರಾದ್ರೂ ನೋಡೋ ಮೊದಲು ಅಂತ ಕಳಿಸ್ತಿರ್ತಾನೆ. ಆದ್ರೆ ಹಿಂದೆಯಿಂದ ನಿಕ್ ತಂಗಿ ಇದನ್ನ ನೋಡಿರ್ತಾಳೆ. ಅವಳಿಗೆ ತನ್ನ ಸ್ಟೂಡೆಂಟ್ ಜೊತೆನೆ ಈ ರೀತಿ ಅಫೈರ್ ಇಟ್ಕೊಂಡು ಆಮಿಗೆ ಚೀಟ್ ಮಾಡ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾಳೆ.
ತಮ್ಮ ಈ ಇಲ್ಲಿಗಲ್ ಅಫೇರ್ ಅನ್ನ ನೋಡಿದ ತಂಗಿಗೆ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ತಂಗಿ ಮಾತ್ರ ಅವನ ಮಾತನ್ನ ಕೇಳೋದಕ್ಕೆ ರೆಡಿ ಇರಲ್ಲ. ನಿನ್ ಬಗ್ಗೆ ಟಿವಿಯವರು ಯಾವ ರೀತಿಯೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾಳೆ. ನಂತರ ಆಮಿಯ ಬಗ್ಗೆ ಇನ್ನೊಂದು ಈವೆಂಟ್ ಅನ್ನ ಅರೇಂಜ್ ಮಾಡ್ತಾರೆ ಅವತ್ತಿನ ರಾತ್ರಿ. ಅದರಲ್ಲಿ ನಿಕ್ ಇನ್ನೂ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಹೇಳ್ತಾನೆ ಅವಳ ಮೇಲಿರೋ ತನ್ನ ಕಾಳಜಿಯ ಬಗ್ಗೆ. ಆ ಈವೆಂಟ್ಗೆ ಆಂಡಿ ಕೂಡ ಬಂದಿರ್ತಾಳೆ. ಅವನ್ ಮಾತಾಡಿರೋ ಮಾತನ್ನ ಕೇಳಿ ಬೇಜಾರಾಗ್ತಾಳೆ. ಅಷ್ಟೊತ್ತಿಗೆ ಆ ಜನಗಳ ಮಧ್ಯ ಆಮಿಯ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದ ಆ ಮಹಿಳೆ, ನೀನ ನಿನ್ ಹೆಂಡತಿ ಪ್ರೀತಿ ತೋರಿಸ್ತಾ ಇದ್ದಿದ್ದು, ನಿನ್ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಹೇಗೆಲ್ಲ ಹಿಂಸೆ ಕೊಟ್ಟಿದ್ಯಾ ಅಂತ ಜೋರಾಗಿ ಕಿರ್ಚಿ ಹೇಳ್ತಾಳೆ. ಅವಳು ಹೇಳಿದ ಪ್ರೆಗ್ನೆಂಟ್ ಅನ್ನೋ ವರ್ಡ್ ಕೇಳಿ ನಿಕ್ ಸೇರಿ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಶಾಕ್ ಆಗುತ್ತೆ. ಅದರಿಂದ ನಿಕ್ ಆ ಈವೆಂಟ್ ಅನ್ನ ಫೋರ್ಸ್ಫುಲ್ಲಿ ಬಿಟ್ಟು ಅಲ್ಲಿಂದ ಹೊರಟು ಮನೆಗೆ ಹೋಗ್ತಾನೆ. ಅವನನ್ನ ಡಿಟೆಕ್ಟಿವ್ ಮೀಟ್ ಮಾಡಿದಾಗ ನಿನ್ ಹೆಂಡತಿ ಪ್ರೆಗ್ನೆಂಟ್ ಅಂತ ನಿಮ್ಗೆ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಡಿಟೆಕ್ಟಿವ್ ನಿನ್ಗೆ ಈಗಿನ ಸಿಚುಯೇಷನ್ ಹೇಗಿದೆ ಅನ್ನೋದ್ರ ಅರ್ವೇನಾದ್ರೂ ಇದೆಯಾ ಅಂತ ಹೇಳಿ ಬೈತಾಳೆ. ನಂತರ ಡಿಟೆಕ್ಟಿವ್ ಅವರ ಮನೆಯ ಕಿಚನ್ ನಲ್ಲಿ ಲ್ಯುಮಿನಲ್ ಟೆಸ್ಟ್ ಅಂದ್ರೆ ಬ್ಲಡ್ ಸ್ಯಾಂಪಲ್ ನ ಇಟ್ಕೊಂಡು ಕ್ರೈಮ್ ನ ಐಡೆಂಟಿಫೈ ಮಾಡೋ ಪರೀಕ್ಷೆ ನಡೆಸ್ತಾ ಇರ್ತಾರೆ. ಅದರಿಂದ ಗೊತ್ತಾಗತ್ತೆ ಆಮಿಯ ದೇಹದಿಂದ ಸಾಕಷ್ಟು ಬ್ಲಡ್ ಹೋಗಿತ್ತು ಅವಳ ಮಿಸ್ ಆಗಿರೋ ದಿನ ಅಂತ. ಹಾಗೆ ಅದನ್ನ ಯಾರೋ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಡಿಟೆಕ್ಟಿವ್ ನಿಕ್ ನ ಫಿನಾನ್ಸ್ ರೆಕಾರ್ಡ್ ನ ತೋರಿಸ್ತಾಳೆ. ಅದರಲ್ಲಿ ಕ್ರೆಡಿಟ್ ಕಾರ್ಡ್ ನಲ್ಲಿ $100,000 ಇತ್ತು ಅಂತ ಇರುತ್ತೆ. ನಿಕ್ ಅದನ್ನ ತಾನು ತಗೊಂಡಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆಮಿಯ ಯೂರಿನ್ ಸ್ಯಾಂಪಲ್ ನ ಬಾತ್ರೂಮ್ ನಿಂದ ತಗೊಂಡು ಹೋದ ಟೀಮ್ ಡಿಟೆಕ್ಟಿವ್ಗೆ ಕಾಲ್ ಮಾಡಿ ಅವಳು 6 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು ಅಂತ ಕನ್ಫರ್ಮ್ ಮಾಡ್ತಾರೆ. ಇವನ್ನೆಲ್ಲ ನೋಡಿದ ನಿಕ್ ಮುಂದಿನ ಮಾತುಕತೆಗೆ ಲಾಯರ್ ಇಲ್ಲದೆ ನಿಮ್ ಹತ್ರ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾನೆ. ಅವನು ಕೊಟ್ಟ ಮಿಸ್ಸಿಂಗ್ ಕಂಪ್ಲೇಂಟ್ ಅವನಿಗೆ ಈಗ ರಿವರ್ಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಎಲ್ಲಾ ಪೊಲೀಸ್ ಹಾಗೂ ಮೀಡಿಯಾದವರು ಅವನಿಗೆ ಪ್ರೆಷರ್ ಹಾಕ್ತಾ ಇರ್ತಾರೆ. ಇತ್ತ ಡಿಟೆಕ್ಟಿವ್ ನಿಕ್ ತಂದೆಯ ಮನೆಗೆ ಹೋಗಿ ಆಮಿ ಮಿಸ್ ಆದ ನಂತರ ನಿಕ್ ತಂದೆಯ ಮನೆಗೆ ಯಾಕೆ ಹೋಗಿದ್ದ ಅಂತ ಕೇಳಿ ಹುಡುಕ್ತಾ ಬೇಸ್ಮೆಂಟ್ಗೆ ಹೋಗ್ತಾಳೆ. ಅಲ್ಲಿ ಒಂದು ಓವನ್ ಒಳಗಡೆಗೆ ಆಮಿ ದಿನ ಬರಿತಾ ಇದ್ದ ಡೈರಿ ಸುಟ್ಟು ಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಅದು ಸುಟ್ಟಿದ್ರೂ ಓದಬಹುದಾದ ಸ್ಥಿತಿಯಲ್ಲಿರುತ್ತೆ. ಡೈರಿಯಲ್ಲಿ ಆಮಿ ತನ್ನ ಗಂಡನಿಂದ ಸಾಕಷ್ಟು ಕಿರುಕುಳಗಳನ್ನು ಅನುಭವಿಸಿದ್ದೀನಿ ಅಂತ ಬರೆದಿರ್ತಾಳೆ. ಇತ್ತ ನಿಕ್ ಥರ್ಡ್ ಕ್ಲೂನ ಡಿಕೋಡ್ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ತಿಳಿಯುತ್ತೆ ಥರ್ಡ್ ಕ್ಲೂ ಇರೋದು ತನ್ನ ತಂಗಿಯ ಉಚ್ಚೆಡ್ನಲ್ಲಿ ಅಂತ. ತಕ್ಷಣ ಅಲ್ಲಿಗೆ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಅವನಿಗೆ ಆಮಿ ತನ್ನ ಸಿಕ್ಕಾಕ್ಸೋಕೆ ಪರ್ಚೇಸ್ ಮಾಡಿದ ವಸ್ತುಗಳೆಲ್ಲ ಸಿಗುತ್ತೆ. ಈಗ ನಮಗೆ ಆಮಿಯ ವಾಯ್ಸ್ ಕೇಳಿಸುತ್ತೆ. ಈ ಕಿಡ್ನಾಪ್ ಮಿಸ್ಸಿಂಗ್ ಎಲ್ಲವನ್ನು ತಾನೇ ಪ್ಲಾನ್ ಮಾಡಿ ನಿಕ್ ನನ್ನ ಬೇಕಂತ ಸಿಕ್ಕಾಕ್ಸೋಕೆ ಅವಳು ಮಾಡಿರ್ತಾಳೆ. ಯಾಕಂದ್ರೆ ಅವಳಿಗೆ ನಿಕ್ ತನಗೆ ಕೊಟ್ಟ ಹಿಂಸೆಗೆ ಅವನು ಜೈಲ್ ಶಿಕ್ಷೆ ಅನುಭವಿಸ್ಬೇಕಂತ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿದ್ದ ವಸ್ತುವನ್ನೆಲ್ಲ ಒಡೆದು ಹಾಕಿ ಫೇಕ್ ಮರ್ಡರ್ ಕೇಸ್ ಅನ್ನ ಮಾಡಿ ತನ್ನ ರಕ್ತ ತಾನೇ ಚೆಲ್ಲಿ ಅದನ್ನ ತಾನೇ ಒರೆಸಿ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಕಾಸ್ಟ್ಲಿ ಐಟಮ್ಸ್ ನ ಪರ್ಚೇಸ್ ಮಾಡಿ ಪಕ್ಕದ ಮನೆಯ ಪ್ರೆಗ್ನೆಂಟ್ ಲೇಡಿ ಇವರ ಮನೆಯಲ್ಲಿ ಮಾತನಾಡುವಾಗ ವಾಶ್ರೂಮ್ ಹೋದ ಸಮಯದಲ್ಲಿ ಅವಳ ಯೂರಿನ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ತಾನೇ ಪ್ರೆಗ್ನೆಂಟ್ ಅನ್ನುವಂತೆ ಹಿಂಸುವ ಹಾಗೆ ಮಾಡ್ತಾಳೆ. ಇದೆಲ್ಲವೂ ತನಗೆ ನಿಕ್ ಮಾಡಿದ ಹಿಂಸೆಗೆ ಅವನ ಮೇಲೆ ಮರ್ಡರ್ ಕೇಸ್ ಆಗ್ಲಿ ಅಂತ ಮಾಡಿರೋ ಪ್ರೀ ಪ್ಲಾನ್ ಆಗಿರುತ್ತೆ. ಅದರ ಜೊತೆಗೆ ನಿಕ್ ಮೇಲೆ ಆರೋಪವನ್ನ ಹೊರಿಸಿ ಮರಣದಂಡನೆಯನ್ನ ಹಾಕ್ಬೇಕು ಅನ್ನೋದು ಅವಳ ಪ್ಲಾನ್ ಆಗಿರುತ್ತೆ. ಈಗ ನಮ್ಗೆ ಆಮಿಯನ್ನ ತೋರಿಸ್ತಾರೆ. ಅವಳು ಈಗ ತನ್ನ ಫೈನಲ್ ಪ್ಲಾನ್ ನ ಕಂಪ್ಲೀಟ್ ಮಾಡೋದಕ್ಕೆ ಹೊರಟಿರ್ತಾಳೆ. ಅದೇನಂದ್ರೆ ತಾನೇ ನೀರಲ್ಲಿ ಮುಳುಗಿ ತನ್ನನ್ನು ತಾನ ಸಾಯಿಸ್ಕೊಳ್ಳೋದಕ್ಕೆ ಹೊರಟಿರ್ತಾಳೆ. ಇದರಿಂದ ಜನಕ್ಕೆ ನಿಕ್ ಅವಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸಿದಾನೆ ಅಂತ ತಿಳ್ಕೊಳ್ಳಿ ಅನ್ನೋ ಉದ್ದೇಶ. ಆಮಿ ಉದ್ದೇಶ ತಿಳ್ಕೊಂಡ ನಿಕ್ ಫೇಮಸ್ ಲಾಯರ್ ಒಬ್ಬರನ್ನ ಹುಡುಕ್ತಾನೆ ಅವನ ಪರವಾಗಿ ಮಾತಾಡೋಕೆ. ಈಗ ನಿಕ್ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲಾಯರ್ ಹತ್ರ ನಿಜವನ್ನೆಲ್ಲ ಹೇಳ್ತಾನೆ. ಹಾಗೆ ಆಮಿಯ ಎಕ್ಸ್ ಬಾಯ್ ಫ್ರೆಂಡ್ ಒಬ್ಬನ ಹತ್ರ ಕೂಡ ಮಾತಾಡ್ತಾನೆ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆಗ ಎಕ್ಸ್ ಬಾಯ್ ಫ್ರೆಂಡ್, ನಾವು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಆದ್ರೆ ಆಮಿ ಮಾತ್ರ ತನ್ನನ್ನ ರೇಪ್ ಮಾಡಿದ್ಲು ಅಂತ ಆರೋಪಿಸಿದ್ಲು ಅಂತ ಹೇಳ್ತಾನೆ. ಇತ್ತ ಲಾಯರ್ ನಿಕ್ ಕೇಸ್ ನ ಹ್ಯಾಂಡಲ್ ಮಾಡುವಾಗ ನಿಕ್ ಗೆ ಆಂಡಿ ಬಗ್ಗೆ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಎಲ್ಲವನ್ನು ಹೇಳ್ಕೊ ಅಂತ ಅಡ್ವೈಸ್ ಮಾಡ್ತಾನೆ, ಅವ್ನು ಹೇಗೆ ಆಮಿಗೆ ಚೀಟ್ ಮಾಡಿದ ಅನ್ನೋದ್ರ ಬಗ್ಗೆ. ಆದ್ರೆ ನಿಕ್ ಹಾಗೂ ನಿಕ್ ತಂಗಿ ಇದೊಂದು ಬ್ಯಾಡ್ ಐಡಿಯಾ ಅಂತ ಹೇಳಿ ಮೊದಲು ಅನ್ಕೋತಾರೆ. ಆದ್ರೆ ಜನಗಳ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹಾಗ್ ಮಾಡೋದು ತುಂಬಾ ಅವಶ್ಯಕತೆ ಅಂತ ತಿಳ್ಕೋತಾರೆ. ಇತ್ತ ಆಮಿ ಮೊದಲು ತನ್ನ ಮನೆಯ ಪಕ್ಕ ಹೊಸದಾಗಿ ಬಂದವರನ್ನ ಪರಿಚಯ ಮಾಡಿಕೊಂಡು ಮಾತಾಡಿಸ್ತಾ ಇರ್ತಾಳೆ. ಹೀಗೆ ಒಂದು ದಿನ ಗೋಲ್ಫ್ ಆಡುವಾಗ ಆಮಿ ಪಾಕೆಟ್ ನಿಂದ ಆಕಸ್ಮಿಕವಾಗಿ ದುಡ್ಡು ಬೀಳುತ್ತೆ. ಅದನ್ನ ನೋಡಿ ಅವಳ ಪಕ್ಕದ ಮನೆಯವರು ಇವಳ ಹತ್ರ ತುಂಬಾ ದುಡ್ಡಿದೆ ಅಂತ ಅನ್ಕೋತಾರೆ. ಅವಳನ್ನ ದಿವಾಳಿ ಮಾಡಿ ಅವಳ ಹತ್ರ ಬಲವಂತವಾಗಿ ದುಡ್ಡು ಇಸ್ಕೋತಾರೆ. ಮರುಬೆಳಿಗ್ಗೆ ಆಮಿ ದುಡ್ಡೇ ಇಲ್ಲದೆ ಬೇರೆ ಏನ್ ಮಾಡೋದು ಅಂತ ಗೊತ್ತಾಗದೆ ಎಕ್ಸ್ ಬಾಯ್ ಫ್ರೆಂಡ್ ನ ಕಾಂಟ್ಯಾಕ್ಟ್ ಮಾಡ್ತಾಳೆ ಹೆಲ್ಪ್ ಗೋಸ್ಕರ.
ಅದರಂತೆ ಕ್ಯಾಸಿನೋದಲ್ಲಿ ಅವನನ್ನ ಮೀಟ್ ಮಾಡ್ತಾಳೆ. ನನ್ನ ಗಂಡ ತುಂಬಾ ಹಿಂಸೆ ಕೊಡ್ತಾ ಇದ್ದ, ಇನ್ನೊಂದು ಸಲ ಸಿಕ್ಕರೆ ನನ್ನನ್ನ ಸಾಯಿಸ್ತೀನಿ ಅಂತ ಅಂದ. ಅದಕ್ಕೆ ಅಲ್ಲಿಂದ ಓಡ್ ಬಂದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಆಗ ಅವಳ ಎಕ್ಸ್ ಬಾಯ್ ಫ್ರೆಂಡ್, ನಿನ್ ಗಂಡ ನಿನ್ನನ್ನ ಹುಡುಕ್ತಾ ಇದ್ದಾನೆ, ಎಲ್ಲಾ ಟೆಲಿವಿಷನ್ ಅಲ್ಲಿ ನಿಂದೆ ಸುದ್ದಿ, ಹಾಗಂತ ಹೇಳಿ ತನ್ನ ಮನೆಯನ್ನ ಅವಳಿಗೆ ಇರೋದಕ್ಕೆ ಒಂದು ಆಫರ್ ಅನ್ನ ಕೊಡ್ತಾನೆ. ಇದೆಲ್ಲ ಹೇಳಿ ಅವರಿಬ್ರು ಕೆಸಿನೋವನ್ನ ಇನ್ನೇನು ಬಿಡ್ಬೇಕು. ಆಗ ಒಂದು ಶಾಕಿಂಗ್ ಡೆವಲಪ್ಮೆಂಟ್ ಆಗುತ್ತೆ. ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಆಂಡಿ ನಿಕ್ ಜೊತೆಗೆ ರೊಮ್ಯಾಂಟಿಕ್ ಆಗಿ ಇನ್ವಾಲ್ವ್ ಆಗಿದ್ರ ಬಗ್ಗೆ ಹೇಳ್ತಿರೋದು ಟೆಲಿಕಾಸ್ಟ್ ಆಗ್ತಿರುತ್ತೆ. ಹಾಗೆ ಆಮಿ ಸತ್ತಿದ್ದಕ್ಕೂ ತನಗೂ ಯಾವುದೋ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗಂತ ಹೇಳಿ ಅಳ್ತಾ ಅವಳಲ್ಲಿಂದ ಹೊರಡ್ತಾಳೆ. ಇತ್ತ ನಿಕ್ ತಾನೇ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಮೊದಲು ಹೇಳ್ಕೋಬೇಕಾಗಿತ್ತು, ಲೇಟ್ ಆಗಿ ಬಂದಿದ್ರಿಂದ ತನಗೆ ಇದ್ದ ಒಂದು ಅಡ್ವಾಂಟೇಜ್ ಕೂಡ ಹಾಳ್ ಮಾಡ್ಕೊಂಡೆ ಅಂತ ಅನ್ಕೋತಾನೆ. ಆದ್ರೂ ಒಂದ್ ಚಾನ್ಸ್ ತಗೊಳ್ಳೋಣ ಅಂತ ಇಂಟರ್ವ್ಯೂಗೆ ಹೋಗ್ತಾನೆ. ಇತ್ತ ಆಮಿ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಮನೆಯಲ್ಲಿ ಸೇಫ್ ಆಗಿರ್ಬೋದು ಅಂತ ಅನ್ಕೋತಾಳೆ. ಆದ್ರೆ ಅವನ ಮನೆ ತುಂಬಾ ಮೂಲೆ ಮೂಲೆಯಲ್ಲಿ ಕ್ಯಾಮ್ರಾ ಇದ್ದಿದ್ರಿಂದ ಅವಳು ಅಲ್ಲಿ ಹೊರಬರೋದಕ್ಕೆ ಆಗದೆ ಮನೆ ಒಳಗಡೆಗೆ ಹೋಗ್ಬಿಡ್ತಾಳೆ. ಅವಳಿಗೆ ಅದು ಬ್ಯಾಡ್ ಐಡಿಯಾ ಅಂತ ಅನ್ಸಿದ್ರು ಕ್ಯಾಮ್ರಾದಲ್ಲಿ ತನ್ನ ಮುಖ ಒಂದು ಸಲ ಸರಿ ಆಗಿದ್ರಿಂದ ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗೋದಕ್ಕೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಆದ ನಂತರ ಅವನ ಹತ್ರ ಜಸ್ಟ್ ಹೆಲ್ಪ್ ಕೇಳೋದಕ್ಕೆ ಹೋಗಿರ್ತಾಳೆ. ಅದ್ ಬಿಟ್ರೆ ಬೇರೆ ಯಾವ ಸಂಬಂಧನು ಬೆಳೆಸೋದಕ್ಕಾಗಿರೋದಿಲ್ಲ. ಇತ್ತ ನಿಕ್ ಇಂಟರ್ವ್ಯೂನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಿಕ್ ಯಾವುದೇ ಸ್ಟೇಟ್ಮೆಂಟ್ ನ ಆಮಿಗೆ ಬಯೋ ರೀತಿಯಾಗ್ಲಿ ಅಥವಾ ಬೇಜಾರ್ ಮಾಡೋ ರೀತಿಯಲ್ಲೇ ಆಗ್ಲಿ ಇರೋದಿಲ್ಲ. ಆ ಇಂಟರ್ವ್ಯೂನ ಆಮಿ ಹಾಗೂ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ನೋಡ್ತಾ ಇರ್ತಾರೆ. ತಕ್ಷಣ ಬಾಯ್ ಫ್ರೆಂಡ್ ಟಿವಿ ಆಫ್ ಮಾಡಿ ನಾವು ಮುಂದೆ ಹೆಜ್ಜೆ ಇಡೋದಕ್ಕೆ ಇದೇ ತಮಗೆ ಕರೆಕ್ಟ್ ಆದ ಟೈಮ್ ಅಂತ ಹೇಳ್ತಾನೆ. ಇತ್ತ ನಿಕ್ ತಂಗಿಯ ವುಡ್ ಶೆಡ್ ಗೆ ಸರ್ಚ್ ವಾರೆಂಟ್ ಬಂದಿರುತ್ತೆ ಡಿಟೆಕ್ಟಿವ್ ಕಡೆಯಿಂದ. ನಿಕ್ ತನ್ನ ಫಿನಾನ್ಷಿಯಲ್ ರಿಪೋರ್ಟ್ ನಿಂದ ರಿಪೋರ್ಟ್ ನ ಯೂಸ್ ಮಾಡಿ ಖರೀದಿಸಿದ ಎಲ್ಲಾ ವಸ್ತುಗಳನ್ನ ಡಿಟೆಕ್ಟಿವ್ ಕಂಡು ಹಿಡಿತಾರೆ. ಜೊತೆಗೆ ನಿಕ್ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗಿ ನಿಕ್ ಹಾಗೂ ಅವನ ಲಾಯರ್ ನ ಆಫೀಸ್ ಗೆ ಕರೆಸಿ ಆಮಿ ಡೈರಿಯ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾರೆ. ಇತ್ತ ಆಮಿ ಬಾಯ್ ಫ್ರೆಂಡ್ ಮನೆಯಿಂದ ಎಸ್ಕೇಪ್ ಆಗೋಕೆ ಮತ್ತೊಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾಳೆ. ಅದಕ್ಕೆ ತನ್ನನ್ನ ಬಾಯ್ ಫ್ರೆಂಡ್ ರೇಪ್ ಮಾಡ್ದ ಅಂತ ಜನ ನಂಬ್ಲಿ ಅನ್ನೋ ರೀತಿಲಿ ಪ್ಲಾನ್ ಮಾಡಿ ಅವಳು ವೈನ್ ಬಾಟಲ್ ಅನ್ನ ಅವಳ ಪ್ರೈವೇಟ್ ಪಾರ್ಟ್ ಒಳಗಡೆಗೆ ಇಡ್ತಾಳೆ ಗಾಯ ಮಾಡ್ಕೊಳ್ಳೋದಕ್ಕೋಸ್ಕರ. ಒಂದು ವೈನ್ ಬಾಟಲ್ ನ ಪ್ರೈವೇಟ್ ಪಾರ್ಟ್ ಅಲ್ಲಿ ತನಗೆ ಗಾಯ ಆಗಿದೆ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾಳೆ. ಹಾಗೆ ಕ್ಯಾಮ್ರಾ ಎದುರು ಹೋಗಿ ತನಗೆ ಬಾಯ್ ಫ್ರೆಂಡ್ ಹಿಂಸೆ ಕೊಡ್ತಾ ಇದ್ದಾನೆ ಅನ್ನೋ ರೀತಿಲಿ ತೋರಿಸ್ಕೋತಾಳೆ. ಬಾಯ್ ಫ್ರೆಂಡ್ ನ ಸೆಲ್ಫ್ ಡಿಫೆನ್ಸ್ ಅನ್ನೋ ಹೆಸರಲ್ಲಿ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಅವತ್ತಿನ ರಾತ್ರಿ ಬಾಯ್ ಫ್ರೆಂಡ್ ಗೆ ಬೇಕಂತ ಇಂಟಿಮೇಟ್ ಆಗೋ ರೀತಿಯಲ್ಲಿ ಬಿಹೇವ್ ಮಾಡ್ತಾಳೆ. ಇದೆಲ್ಲ ಅವಳು ಬೇಕಂತ ಮೊದಲೇನೆ ಪ್ಲಾನ್ ಮಾಡಿರೋದಾಗಿರುತ್ತೆ. ಅದರಂತೆ ಬಾಯ್ ಫ್ರೆಂಡ್ ಅವಳ ಹತ್ರ ಬಂದಾಗ ಅವನ ಕುತ್ತಿಗೆಯನ್ನ ಕೊಯ್ದು ಬೆಡ್ ಮೇಲೆ ಸಾಯಿಸ್ತಾಳೆ. ಮರುದಿನ ಬೆಳಗ್ಗೆ ಬಾಯ್ ಫ್ರೆಂಡ್ ನ ಕಾರ್ಡ್ ನ ತಗೊಂಡು ನಿಕ್ ಮನೆ ಮುಂದೆ ಅದೇ ಅವತಾರದಲ್ಲಿ ಬರ್ತಾಳೆ. ಬಟ್ಟೆ ಪೂರ್ತಿ ರಕ್ತವಾಗಿರುತ್ತೆ. ಎಲ್ಲರೂ ಆಮಿಯನ್ನೇ ನೋಡ್ತಾ ಇರ್ತಾರೆ. ಪೊಲೀಸ್ ಆಮಿಗೆ ಕ್ವಶನ್ಸ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಮಿ ಬಾಯ್ ಫ್ರೆಂಡ್ ತನ್ನ ಹೈಸ್ಕೂಲ್ ಫ್ರೆಂಡ್ ಆಗಿದ್ದ, ತನ್ನ ಮೇಲಿನ ಮೋಹಕ್ಕೆ ಎಳೆದುಕೊಂಡು ಹೋಗಿ ಇಷ್ಟು ದಿನ ಬಂಧಿಸಿದ್ದ, ಪ್ರತಿದಿನ ಫಿಸಿಕಲಿ ಅಬ್ಯೂಸ್ ಮಾಡ್ತಾ ಇದ್ದ ಅಂತೆಲ್ಲ ಒಂದು ಕಥೆಯನ್ನ ಹೇಳ್ತಾಳೆ. ಆದ್ರೆ ನಿಕ್ಕೆ ಅವಳು ಮೊದಲು ತನ್ನನ್ನ ಸಿಕ್ಕಾಕ್ಸಿದ್ದ ಪ್ಲಾನ್ ಹಾಗೆ ಈಗ ಅವಳು ಹೇಳ್ತಾ ಇರೋ ಕಥೆಗೂ ಸಂಬಂಧನೇ ಇಲ್ಲ ಅಂತ ಅನ್ಸಿದ್ರು ಕೊನೆಯಲ್ಲಿ ಅವಳನ್ನ ನಂಬಿ ಅಕ್ಸೆಪ್ಟ್ ಮಾಡ್ತಾನೆ. ಆಮಿ ನಿಕ್ ನ ಎಲ್ಲಾ ಕಂಟ್ರೋಲ್ ಅನ್ನ ಕೈಗೆ ತಗೋತಾಳೆ. ಹೀಗೆ ಕೊನೆಯಲ್ಲಿ ಇಬ್ರು ಒಂದಾಗಿ ಕೊನೆ ಸೀನ್ ಅಲ್ಲಿ ತಾವಿಬ್ರು ಮಗುವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇವರಿಬ್ರು ಒಂದಾಗಿದ್ದಕ್ಕೆ ಎಲ್ಲರೂ ಖುಷಿ ಆಗ್ತಾರೆ. ಹೀಗೆ ಆಮಿ ನಿಕ್ ತನಗೆ ಮಾಡಿದ ಮೋಸಕ್ಕೆ ಪ್ರತೀಕಾರ ತೀರಿಸೋಕೆ ಹೋಗಿ ಮತ್ತೇನು ಆಗಿ ಕೊನೆಗೂ ಸುಖಾಂತ್ಯದಿಂದ ಒಂದಾಗ್ತಾರೆ. ಈ ಸಿನಿಮಾ ರಿವ್ಯೂ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಹಾಗೂ ಇದೇ ತರ ಮತ್ತೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.